ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮ್ಯಾಂಗೋ ಕೇಸರಿ ಬಾತನ್ನು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ರವೆನ ಮೊದಲು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ರವೆನ ಹಾಗೆ ಬಿಟ್ಟರೆ ಫುಲ್ ಹೊತ್ತೋಗ್ಬಿಡತ್ತೆ, ಹೀಗಾಗಿ ಪದೇ ಪದೇ ಅದಕ್ಕೆ ಕೈ ಆಡಿಸ್ತಾನೆ ಇರಿ. ನೀಟಾಗಿ ಹುರ್ಕೊಳ್ಳಿ, ಹುರಿದಿಟ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳಿ. ಮತ್ತೊಂದು ಕಡೆ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಕಾಯಕ್ಕೆ ಬಿಡಿ. ಅದು ಕಾದಾದಮೇಲೆ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎರಡನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ತುಪ್ಪದಲ್ಲಿ ಕರೆದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಾದಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ. ರವೆ ಎಷ್ಟು ತಗೊಂಡಿರ್ತೀರೋ ಅದರ ಎರಡರಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ಹುರಿದಿಟ್ಕೊಂಡಿರೋಂತಹ ರವೆ ಏನಿದೆ ಇದನ್ನು ನೀರಲ್ಲಿ ಹಾಕಿ ಗಂಟು ಬರದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರದಲ್ಲಿ ಆ ರವೆಗೆ ಶುಗರನ್ನು ಆ್ಯಡ್ ಮಾಡಿ. ಸಕ್ಕರೆ ಆ್ಯಡ್ ಮಾಡಿದ್ಮೇಲೆ ಕೂಡ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಏಲಕ್ಕಿ ಹಾಗೆ ಒಂದೆರಡು ಲವಂಗನ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ, ಫ್ಲೇವರ್ ಬರಲಿ ಅಂತ ಹೇಳಿ. ಈಗ ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಮ್ಯಾಂಗೋ ಸ್ಲೈಸಸ್ ಏನಿದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಲೈಸ್ ಆ್ಯಡ್ ಮಾಡಿದ್ಮೇಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮ್ಯಾಂಗೋ ಪ್ಯೂರಿ ಮಾಡಿಕೊಂಡು ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ, ಅದು ಫ್ಲೇವರ್ ಗೊತ್ತಾಗಲಿ, ನೀಟಾಗಿ ಬಾಯಿಗೆ ಸಿಗಬೇಕು ಅಂತ ಹೇಳಿ. ಇದಕ್ಕೀಗ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಹಾಲು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಗಂಟಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಇರಲ್ಲ. ಮಿಕ್ಸ್ ಆಯಿತು ಅಂತ ಹೇಳಿದ್ಮೇಲೆ ಆ ಪಾತ್ರೆನ ಒಂದು ಲಿಡ್ ಅಥವಾ ಏನೋ ಪ್ಲೇಟ್ ತಗೊಂಡು ಅದನ್ನು ಕವರ್ ಮಾಡಿ, ಕ್ಲೋಸ್ ಮಾಡಿ. ಈಗ ಇದು ಬೆಂದಿದೆ ಅಂತ ಅಂದರೆ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಏನಿದೆ, ಕ್ಯಾಶ್ಯೂ ಆಗಿರಬಹುದು, ಡ್ರೈ ಗ್ರೇಪ್ಸ್ ಏನಿದೆ, ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮತ್ತೆ ಬೇಯೋದಕ್ಕೆ ಬಿಡಿ. ಈಗ ಕೇಸರಿ ಬಾತ್ ರೆಡಿಯಾಗಿದೆ. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿದ್ದೀನಿ ಕಲರ್ಗೆ ಅಂತ. ಇದು ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೋಬಹುದು, ಇಲ್ಲಾಂದರೆ ಬಿಡಬಹುದು. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.